ಆಡಿ ಕಂಪನಿಯು Q2 SUV ಪ್ರೀ ಫೇಸ್ ಲಿಫ್ಟ್ ಆವೃತ್ತಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಕೆಲವು ತಿಂಗಳ ಹಿಂದೆ ಬಿಡುಗಡೆಗೊಳಿಸಿತ್ತು. ಈ ಹೊಸ ಕಾಂಪ್ಯಾಕ್ಟ್ SUVಯು ಭಾರತದಲ್ಲಿರುವ ಕಂಪನಿಯ ಕ್ಯೂ ಸರಣಿಯ ಎಂಟ್ರಿ ಲೆವೆಲ್ ಮಾದರಿಯಾಗಿದೆ. ಈ SUVಯನ್ನು ನಾವು 2 ದಿನಗಳ ಕಾಲ ಚಾಲನೆ ಮಾಡಿದ್ದೆವು. ಆಡಿ Q2 SUVಯ ಬಗೆಗಿನ ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಡಿಸೈನ್ ಹಾಗೂ ಸ್ಟೈಲಿಂಗ್ ಬಗ್ಗೆ ಹೇಳುವುದಾದರೆ, ನಾವು Q2 SUVಯ ಟಾಪ್ ಎಂಡ್ ಮಾದರಿಯಾದ ಟೆಕ್ನಾಲಜಿಯ ಸ್ಪೋರ್ಟಿ ಎಸ್ ಲೈನ್ ರೂಪಾಂತರವನ್ನು ಚಾಲನೆ ಮಾಡಿದೆವು. ಈ SUVಯು ಕ್ರೋಮ್ ಅಂಶಗಳ ಬದಲು ಬ್ಲ್ಯಾಕ್ ಫಿನಿಶಿಂಗ್ ಅನ್ನು ಹೊಂದಿದೆ. ಮುಂಭಾಗದಲ್ಲಿರುವ ದೊಡ್ಡ ಗಾತ್ರದ ಗ್ರಿಲ್ ಸುತ್ತಲೂ ಕಪ್ಪು ಬಣ್ಣವನ್ನು ನೀಡಲಾಗಿದೆ. ಆಡಿ ಲೋಗೋ ಹಾಗೂ ಗ್ರಿಲ್ನ ಬಲಭಾಗದಲ್ಲಿರುವ ಕ್ವಾಟ್ರೋ ಬ್ಯಾಜ್ಗಳು ಕ್ರೋಮ್ ಬಣ್ಣವನ್ನು ಹೊಂದಿವೆ. ಮುಂಭಾಗದ ಬಂಪರ್ನ ಎರಡೂ ಬದಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಯಲ್ಲಿರುವ ವೆನ್ ಈ SUVಗೆ ಸ್ಪೋರ್ಟಿ ಲುಕ್ ಅನ್ನು ನೀಡುತ್ತದೆ. ಹೆಡ್ಲೈಟ್ಗಳು ಪೂರ್ತಿಯಾಗಿ LED ಆಗಿದ್ದು ಟಿ ಶೇಪ್ನ LED DRL ಗಳನ್ನು ಹೊಂದಿವೆ. ಈ SUVಯಲ್ಲಿ ಲೋ ಬೀಮ್ಗಾಗಿ ಪ್ರೊಜೆಕ್ಟರ್ ಯೂನಿಟ್ ಹಾಗೂ ಹೈ ಬೀಮ್ಗಾಗಿ ರಿಫ್ಲೆಕ್ಟರ್ ಗಳನ್ನು ನೀಡಲಾಗಿದ್ದರೂ ಫಾಗ್ ಲ್ಯಾಂಪ್ ಗಳನ್ನು ನೀಡಲಾಗಿಲ್ಲ. ಈ SUVಯ ಸೈಡ್ ಪ್ರೊಫೈಲ್ನಲ್ಲಿ ಆಕರ್ಷಕವಾದ 17-ಇಂಚಿನ ಮಲ್ಟಿಸ್ಪೋಕ್ ಅಲಾಯ್ ವೀಲ್ ಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ಕಪ್ಪು ಬಣ್ಣದ ORVM ಹಾಗೂ ಸೈಡ್ ಫೆಂಡರ್ನಲ್ಲಿ ಎಸ್ ಲೈನ್ ಬ್ಯಾಜ್ ಗಳನ್ನು ಅಳವಡಿಸಲಾಗಿದೆ. ಈ ORVM ಗಳು ಇಂಟಿಗ್ರೇಟೆಡ್ LED ಇಂಡಿಕೇಟರ್ ಗಳನ್ನು ಹೊಂದಿವೆ. ಈ SUVಯ ರೂಫ್ ಅರ್ಧ ಕಪ್ಪು ಹಾಗೂ ಅರ್ಧ ಕೆಂಪು ಬಣ್ಣವನ್ನು ಹೊಂದಿದ್ದು ಶಾರ್ಕ್ ಫಿನ್ ಆಂಟೆನವನ್ನು ಅಳವಡಿಸಲಾಗಿದೆ. ಈ SUVಯ ಬಾಡಿಯ ಮೇಲಿರುವ ಶಾರ್ಪ್ ಗೆರೆಗಳು ಹಾಗೂ ಕ್ರೀಸ್ಗಳು Q2 SUVಯನ್ನು ಸ್ಪೋರ್ಟಿಯಾಗಿ ಕಾಣುವಂತೆ ಮಾಡುತ್ತವೆ. ಈ SUVಯ ಹಿಂಭಾಗದಲ್ಲಿರುವ ಬ್ಯಾಜ್ಗಳು ಕ್ರೋಮ್ ಬಣ್ಣವನ್ನು ಹೊಂದಿವೆ. ಟೇಲ್ ಲೈಟ್ ವಿಶಿಷ್ಟವಾದ ವಿನ್ಯಾಸದೊಂದಿಗೆ ಅತ್ಯುತ್ತಮವಾಗಿ ಕಾಣುತ್ತದೆ. ಇದರ ಜೊತೆಗೆ ಅಡಾಪ್ಟಿವ್ ಗೈಡ್ಲೈನ್ಸ್ ಹಾಗೂ ಸೆನ್ಸಾರ್ಗಳನ್ನು ಹೊಂದಿರುವ ಪಾರ್ಕಿಂಗ್ ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಈ ಕ್ಯಾಮರಾದಿಂದ SUVಯನ್ನು ಇಕ್ಕಟ್ಟಾದ ಜಾಗಗಳಲ್ಲಿ ಸುಲಭವಾಗಿ ಪಾರ್ಕಿಂಗ್ ಮಾಡಲು ಸಾಧ್ಯವಾಗಲಿದೆ. ಈ SUVಯ ಇಂಟೀರಿಯರ್ ಹಾಗೂ ಫೀಚರ್ಗಳ ಬಗ್ಗೆ ಹೇಳುವುದಾದರೆ, ಈ SUVಯ ಕ್ಯಾಬಿನ್ ವಿಶಾಲವಾಗಿದ್ದು ಸುತ್ತಲೂ ಸಿಲ್ವರ್ ಹಾಗೂ ಡಾರ್ಕ್ ಗ್ರೇ ಅಂಶಗಳನ್ನು ಹೊಂದಿರುವ ಕಪ್ಪು ಬಣ್ಣದ ಇಂಟೀರಿಯರ್ ಅನ್ನು ನೀಡಲಾಗಿದೆ. ಡ್ಯಾಶ್ಬೋರ್ಡ್ನ ಮಧ್ಯಭಾಗದಲ್ಲಿ ಟಚ್ ಸ್ಕ್ರೀನ್ ಇಲ್ಲದ 8.3-ಇಂಚಿನ ಡಿಸ್ಪ್ಲೇಯನ್ನು ನೀಡಲಾಗಿದೆ. ಗೇರ್ ಲಿವರ್ನ ಹಿಂಭಾಗದಲ್ಲಿ MMI ಟಚ್ ಕಂಟ್ರೋಲರ್ ನೀಡಲಾಗಿದ್ದು ಸ್ಕ್ರೀನ್ ಮೇಲಿನ ಫಂಕ್ಷನ್ಗಳ ನಡುವೆ ಟಾಗಲ್ ಮಾಡಲು ಬಳಸಲಾಗುತ್ತದೆ. ಆಡಿ Q2 SUVಯು ಕಂಪನಿಯ ವರ್ಚುವಲ್ ಕಾಕ್ಪಿಟ್ ಅನ್ನು ಹೊಂದಿದೆ. ಈ SUVಯಲ್ಲಿರುವ ಪೂರ್ಣ ಪ್ರಮಾಣದ LED ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ SUVಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುತ್ತದೆ. ಮ್ಯಾಪ್ ಬಳಸಲು ಸ್ಟಿಯರಿಂಗ್ ವೀಲ್ನಲ್ಲಿರುವ ವ್ಯೂ ಬಟನ್ ಅನ್ನು ಪ್ರೆಸ್ ಮಾಡಿದಾಗ ಸ್ಪೀಡೋ ಹಾಗೂ ಟ್ಯಾಕೋಮೀಟರ್ಗಳು ಚಿಕ್ಕದಾಗಿ ಮ್ಯಾಪ್ ಪೂರ್ಣ ಪ್ರಮಾಣದಲ್ಲಿ ಪ್ರದರ್ಶಿತವಾಗುತ್ತದೆ. ಈ SUVಯು ಲೆದರ್ನಿಂದ ರ್ಯಾಪ್ ಮಾಡಲಾದ ಫ್ಲಾಟ್ ಬಾಟಮ್ ಸ್ಟಿಯರಿಂಗ್ ವೀಲ್ ಅನ್ನು ಹೊಂದಿದೆ. Q2 SUVಯ ಡ್ಯಾಶ್ಬೋರ್ಡ್ ಪ್ರೀಮಿಯಂ ಅಲ್ಲದಿದ್ದರೂ ತನ್ನ ಕೆಲಸವನ್ನು ಅತ್ಯುತ್ತಮವಾಗಿ ನಿಭಾಯಿಸುತ್ತದೆ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಹೊಂದಿರುವ ಈ SUVಯಲ್ಲಿ ಹಿಂಭಾಗದ AC ವೆಂಟ್ಗಳನ್ನು ನೀಡಿಲ್ಲ. ಈ SUVಯು ಪನೋರಾಮಿಕ್ ಗ್ಲಾಸ್ ಸನ್ರೂಫ್ ಅನ್ನು ಹೊಂದಿದೆ. ಈ SUVಯ ಮುಂಭಾಗದಲ್ಲಿರುವ ಸೀಟುಗಳು ಆರಾಮದಾಯಕವಾಗಿದ್ದು ಸ್ಪೋರ್ಟಿಯಾಗಿದ್ದು ಸೈಡ್ ಬೋಲ್ಸ್ಟರ್, ಥೈ ಸಪೋರ್ಟ್, ಅಡ್ಜಸ್ಟಬಲ್ ಹೆಡ್ರೆಸ್ಟ್ಗಳನ್ನು ಹೊಂದಿವೆ. Q2 SUVಯು ಎಲೆಕ್ಟ್ರಿಕ್ ಸೀಟುಗಳನ್ನು ಹೊಂದಿಲ್ಲ. ಎರಡನೇ ಸಾಲಿನಲ್ಲಿರುವ ಸೀಟುಗಳು ಆರಾಮದಾಯಕವಾಗಿದ್ದರೂ ಎತ್ತರವಾಗಿರುವವರಿಗೆ ಕುಳಿತುಕೊಳ್ಳಲು ಸ್ವಲ್ಪ ಕಷ್ಟವಾಗಬಹುದು. ಸೆಂಟರ್ ಆರ್ಮ್ರೆಸ್ಟ್ ಹೊಂದಿರುವ ಎರಡನೇ ಸಾಲಿನಲ್ಲಿ 3 ಜನರು ಕುಳಿತುಕೊಳ್ಳಲು ಕಷ್ಟವಾಗುತ್ತದೆ. Q2 SUVಯು 355 ಲೀಟರ್ ಬೂಟ್ ಸ್ಪೇಸ್ ಅನ್ನು ಹೊಂದಿದೆ. ಆಡಿ ಕಂಪನಿಯು Q2 SUVಯಲ್ಲಿ ಫೋಲ್ಡ್ ಮಾಡಬಹುದಾದ ಹಿಂಭಾಗದ ಸೀಟುಗಳನ್ನು ನೀಡಿದ್ದು ಅಗತ್ಯವಿದ್ದಾಗ ಲಗೇಜ್ ಸ್ಪೇಸ್ ಅನ್ನು ವಿಸ್ತರಿಸಿಕೊಳ್ಳಬಹುದು. Q2 SUVಯಲ್ಲಿ 2 ಲೀಟರಿನ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 188 BHP ಪವರ್ ಹಾಗೂ 320 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 7-ಸ್ಪೀಡಿನ DSG ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಈ ಇಂಜಿನ್ ಕ್ವಾಟ್ರೋ ಪರ್ಮನೆಂಟ್ ಆಲ್ವೀಲ್ ಡ್ರೈವ್ ಸಿಸ್ಟಮ್ ಮೂಲಕ ಎಲ್ಲ 4 ವೀಲ್ಗಳಿಗೆ ಪವರ್ ಅನ್ನು ಕಳುಹಿಸುತ್ತದೆ. Q2 SUVಯು ಫೋಕ್ಸ್ ವ್ಯಾಗನ್ ಗ್ರೂಪ್ನ MQB ಪ್ಲಾಟ್ಫಾರ್ಮ್ ಅನ್ನು ಆಧರಿಸಿದ್ದು ಟ್ರಾನ್ಸ್ಫರ್ಸ್ ಇಂಜಿನ್ ಅನ್ನು ಹೊಂದಿದೆ. ಈ SUVಯು ಮಲ್ಟಿಪ್ಲೇಟ್ ಕ್ಲಚ್ ಅನ್ನು ಆಧರಿಸಿದ ಆನ್ ಡಿಮ್ಯಾಂಡ್ AWD ಸಿಸ್ಟಮ್ ಅನ್ನು ಹೊಂದಿದೆ. ಈ SUVಯ ಪವರ್ ಡೆಲಿವರಿಯು ಅತ್ಯುತ್ತಮವಾಗಿದೆ. Q2 SUVಯು ಇಕೋ, ಕಂಫರ್ಟ್, ಡೈನಮಿಕ್, ಇಂಡಿವಿಜುವಲ್ ಹಾಗೂ ಆಟೋ ಎಂಬ 5 ಡ್ರೈವಿಂಗ್ ಮೋಡ್ಗಳನ್ನು ಹೊಂದಿದೆ. ಇಕೋ ಮೋಡ್ನಲ್ಲಿ ಸ್ಟಿಯರಿಂಗ್ ಹಾಗೂ ಥ್ರೋಟಲ್ ರೆಸ್ಪಾನ್ಸ್ ನಿಧಾನವಾಗಿದ್ದರೆ, ಡೈನಮಿಕ್ ಮೋಡ್ನಲ್ಲಿ ಸ್ಟಿಯರಿಂಗ್ ವೀಲ್ಗಳು ಗಟ್ಟಿಯಾಗಿದ್ದು ಥ್ರೋಟಲ್ ರೆಸ್ಪಾನ್ಸ್ ವೇಗವಾಗಿದೆ. ನಾವು ಹೆಚ್ಚಿನ ಚಾಲನೆ ಮಾಡುವವರಿಗೆ ಕಂಫರ್ಟ್ ಮೋಡ್ ಅನ್ನು ಶಿಫಾರಸು ಮಾಡುತ್ತೇವೆ. ಈ ಮೋಡ್ನಲ್ಲಿ Q2 SUVಯು ಅತ್ಯುತ್ತಮವಾಗಿ ಚಲಿಸುತ್ತದೆ. ಶಿಫ್ಟ್ಗಳು ಯಾವುದೇ ರೀತಿಯ ವಿಳಂಬವನ್ನು ಉಂಟು ಮಾಡುವುದಿಲ್ಲ. DSG ಗೇರ್ ಬಾಕ್ಸ್ ವೇಗವಾಗಿ ಶಿಫ್ಟ್ ಆಗುತ್ತದೆ. ಈ SUVಯಲ್ಲಿರುವ ಪ್ಯಾಡಲ್ ಶಿಫ್ಟರ್ಗಳು ಶಿಫ್ಟಿಂಗ್ ಅನ್ನು ಸುಲಭಗೊಳಿಸುತ್ತವೆ. BS6 ಮಾನದಂಡಗಳಿಂದಾಗಿ ಕಾರಿನ ಎಲೆಕ್ಟ್ರಿಕ್ ಸಪ್ಲೈ ಲೀನಿಯರ್ ಆಗಿದೆ.
Q2 SUV-ಯಲ್ಲಿರುವ ಸಸ್ಪೆನ್ಷನ್ ಸ್ವಲ್ಪ ಗಟ್ಟಿಯಾಗಿದ್ದರೂ ಸವಾರಿಯ ಗುಣಮಟ್ಟಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ. Q2 SUV-ಯು ಸಿಟಿಯೊಳಗಿನ ಅಂಪ್ ಹಾಗೂ ರಸ್ತೆ ಗುಂಡಿಗಳಲ್ಲಿಯೂ ಸುಲಭವಾಗಿ ಸಾಗುತ್ತದೆ. ಸ್ಟಿಯರಿಂಗ್ ರೆಸ್ಪಾನ್ಸ್ ಅತ್ಯುತ್ತಮವಾಗಿದ್ದು ಸ್ವಲ್ಪ ಫ್ಲಿಕ್ನೊಂದಿಗೆ SUV-ಯು ರಸ್ತೆಗಳನ್ನು ಬದಲಿಸಲು ನೆರವಾಗುತ್ತದೆ. ಸಸ್ಪೆನ್ಷನ್ ಸ್ವಲ್ಪ ಗಟ್ಟಿಯಾಗಿರುವ ಕಾರಣಕ್ಕೆ Q2 SUV-ಯು ಹೈವೇಗಳಲ್ಲಿ ಹೆಚ್ಚಿನ ವೇಗದಲ್ಲಿ ಸಾಗುತ್ತದೆ. ಈ SUV-ಯಲ್ಲಿರುವ ಮಿಚಲಿನ್ ಟೈರ್ಗಳು ಒಳ್ಳೆಯ ಗ್ರಿಪ್ ಅನ್ನು ಹೊಂದಿದ್ದು ಚಾಲಕನು ವೇಗವಾಗಿ ಸಾಗಲು ನೆರವಾಗುತ್ತವೆ. 1,500 kg ತೂಕವನ್ನು ಹೊಂದಿರುವ ಈ SUV-ಯು 6.5 ಸೆಕೆಂಡುಗಳಲ್ಲಿ 0-100 km ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ. ಪ್ರತಿ ಗಂಟೆಗೆ 228 km ಟಾಪ್ ಸ್ಪೀಡ್ ಅನ್ನು ಹೊಂದಿರುವ Q2 SUV-ಯನ್ನು ಸಿಟಿಯೊಳಗೆ ಚಾಲನೆ ಮಾಡಿದಾಗ 8.4 km ನಿಂದ 11.2 km ಹಾಗೂ ಹೈವೇನಲ್ಲಿ 14.5 km ನಿಂದ 16.8 km ಗಳ ಮೈಲೇಜ್ ಅನ್ನು ಪಡೆದೆವು. ಇನ್ನು ಆಡಿ Q2 SUV ಬಗ್ಗೆ ಡ್ರೈವ್ಸ್ಪಾರ್ಕ್ನ ಅಭಿಪ್ರಾಯವನ್ನು ಹೇಳುವುದಾದರೆ ಈ SUV-ಯ ಆರಂಭಿಕ ಬೆಲೆ ಎಕ್ಸೋರೂಮ್ ದರದಂತೆ 35 ಲಕ್ಷ ರೂಪಾಯಿಗಳಾಗಿದೆ. ನಾವು ಚಾಲನೆ ಮಾಡಿದ ಟೆಕ್ನಾಲಜಿ ಮಾದರಿಯ ಬೆಲೆ ಎಕ್ಸೋರೂಮ್ ದರದಂತೆ 48,89,000 ರೂಪಾಯಿಗಳಾಗಿದೆ. Q2 SUV-ಯು ದೇಶೀಯ ಮಾರುಕಟ್ಟೆಯಲ್ಲಿ ಯಾವುದೇ ನೇರ ಪ್ರತಿಸ್ಪರ್ಧಿಗಳನ್ನು ಹೊಂದಿಲ್ಲವಾದರೂ BMW X1 ಹಾಗೂ ಮರ್ಸಿಡಿಸ್ ಬೆನ್ಸ್ GLA SUV-ಗಳಿಗೆ ಪೈಪೋಟಿ ನೀಡುತ್ತದೆ. ಯೋಗ್ಯ ಗಾತ್ರದ ವಾಹನಕ್ಕಾಗಿ ಸ್ವಲ್ಪ ಹೆಚ್ಚು ಹಣವನ್ನು ಖರ್ಚು ಮಾಡಿ ಆಡಿ ಕಂಪನಿಯ SUV-ಯನ್ನು ಖರೀದಿಸಲು ಬಯಸುವವರು Q2 SUV-ಯನ್ನು ಖರೀದಿಸಬಹುದು.